ಇವತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಹೆಚ್ ಕೆ ರಣತಂತ್ರವನ್ನ ಹೆಣೆದಿದ್ದಾರೆ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಹೆಚ್ಡಿಕೆ ಸದನ ಶುರುವಾಗುವ ಮೊದಲೇ ಸರ್ಕಾರದ ವಿರುದ್ಧ ಹೆಚ್ ಕೆ ಕಿಡಿಕಾರಿದ್ದಾರೆ ಇಂದಿನಿಂದ ಸದನದ ಒಳಗೆ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟವನ್ನ ಮಾಡಲಿಕ್ಕೆ ಸಕಲ ರೀತಿಯಾಗಿಯೂ ಕೂಡ ಸಜ್ಜಾಗಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸಾಕಷ್ಟು ತಯಾರಿಯನ್ನ ನಡೆಸಿದ್ದಾರೆ ಹೆಚ್ ಕೆ ಸರ್ಕಾರದ ವರ್ಗಾವಣೆ ದಂಧೆ ಇಲಾಖಾ ಭ್ರಷ್ಟಾಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ ಗ್ಯಾರಂಟಿಗಳ ಜಾರಿಗೆ ಷರತ್ತುಗಳನ್ನ ವಿಧಿಸಿರುವ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಲಾಗುತ್ತೆ ದಾಖಲೆ ಸಮೇತ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸೋಕೆ ಕುಮಾರಸ್ವಾಮಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ವರ್ಗಾವಣೆ ದಂಧೆ ಆರೋಪದ ದಾಖಲೆ ಕೊಡಿ ಅಂತ ಆಡಳಿತ ಪಕ್ಷ ಕೇಳ್ತಾ ಇದೆ ವರ್ಗಾವಣೆ ದಂಧೆ ಆರೋಪ ದಾಖಲೆ ಬಿಡುಗಡೆ ಮಾಡ್ತಾರಾ ಹೆಚ್ ಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹೆಚ್ ಕೆ ಯಾವಾಗ್ಲೂ ಕೂಡ ಸೂಕ್ತ ರೀತಿಯಾದಂಥ ದಾಖಲೆಗಳನ್ನು ಇಟ್ಕೊಂಡು ನನ್ನ ಬಳಿ ದಾಖಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿಯೇ ಅವರು ಪ್ರೆಸ್ ಮೀಟನ್ನು ಮಾಡ್ತಾರೆ ಏನೇನಿದೆ ಅದನ್ನು ಹೇಳ್ತಾರೆ ಸದನದಲ್ಲಿ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದನ್ನು ಕೂಡ ನಾವು ಈ ಹಿಂದೆಯಿಂದಲೂ ಕೂಡ ನೋಡಿದ್ದೀವಿ ಕೆಲವೊಂದು ಕೆಲವೊಂದಷ್ಟು ಇಲಾಖೆ ಕೆಲವು ಸಚಿವರು ಸರ್ಕಾರ ಪೊಲೀಸ್ ಇಲಾಖೆ ಹೀಗೆ ಹಲವು ಇಲಾಖೆಗಳ ಬಗ್ಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಥವಾ ಅಲ್ಲಿ ಏನೋ ದಂಧೆ ನಡೆದಿದೆ ಅನ್ನೋದನ್ನು ವಿತ್ ಡಾಕ್ಯುಮೆಂಟ್ ಮಾತಾಡೋದನ್ನು ನಾವು ಗಮನಿಸಿದ್ದೀವಿ ನೆನ್ನೆ ಕೂಡ ಪ್ರೆಸ್ ಮೀಟನ್ನು ಮಾಡಿ ಸಿಕ್ಕಾಬಟ್ಟೆ ಹರಿಹಾಯ್ತಿದ್ರು ವೈ ಎಸ್ ಟಿ ವಿ ಎಸ್ ಟಿ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿ ಸಂಚಲವನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಜೊತೆಗೆ ನಿನ್ನೆ ಸಿ ಎಂ ಕಚೇರಿಯಲ್ಲಿ ಮೂವತ್ತು ಲಕ್ಷ ಬೇಡಿಕೆ ಇಡ್ತಾರೆ ಏನೇ ಕೆಲಸ ಆಗಬೇಕು ಅಂತಂದರೆ ಅಂತ ಹೇಳಿದ್ದಾರೆ ಈಗೆಲ್ಲ ವಿಚಾರವನ್ನು ಇವತ್ತು ರಿಪೀಟ್ ಮಾಡ್ತಾರೆ ಅದು ದಾಖಲೆ ಸಮೇತ ಅನ್ನುವಂಥ ವಿಚಾರ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿರೋದು ಕುಮಾರಸ್ವಾಮಿ ಅವರು ಸೋತ ನಂತರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ಆರಂಭದ ದಿನಗಳಲ್ಲೇ ಸರ್ಕಾರವನ್ನು ಟ್ಯಾಕಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೂಕ್ತ ರೀತಿಯಾದಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಬಿ ಜೆ ಪಿ ವಿಪಕ್ಷ ನಾಯಕನ ಆಯ್ಕೆ ರಾಜ್ಯಾಧ್ಯಕ್ಷನ ಆಯ್ಕೆ ವಿಚಾರದಲ್ಲಿ ಇನ್ನೂ ಗೊಂದಲದಲ್ಲಿದೆ ಮತ್ತು ನಿದ್ದೆ ಮಾಡ್ತಿದೆ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಒಂದು ದಿನವೂ ಕೂತಂಗ್ ಕಾಣ್ತಾ ಇಲ್ಲ ಸರ್ಕಾರವನ್ನು ಯಾವ ರೀತಿಯಾಗಿ ನಾವು ಸಂಕಷ್ಟಕ್ಕೆ ಸಿಲುಕಿಸಬೇಕು ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿಯವರು ಎಲ್ಲ ದಾಖಲೆಗಳು ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ ನೆನೆ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಅವ್ರು ಹೇಳ್ತಾರೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಬಿ ಜೆ ಪಿ ಮೇಲೆ ಮಾಡಿದರು ಇವೇನು ದಾಖಲೆ ಕೊಟ್ಟಿದ್ರಾ ಇಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳೋದ್ರ ಮುಖಾಂತರವಾಗಿ ದಾಖಲೆ ಇದೆಯೋ ಇಲ್ವೋ ಅನ್ನೋದನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತನಾಡಿದ್ದಾರೆ ಅವರ ವಿಚಾರದಲ್ಲಿ ಇನ್ನೂ ಒಂದು ಆ್ಯಂಗಲ್ ಇದೆ ಈ ರೀತಿಯಾಗಿ ನಾನು ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಸುಸುರು ಬತ್ತಿ ಹಚ್ಚಿದ್ದು ಕೂಡ ಇದೆ ಅಂದರೆ ಸೂಕ್ತ ರೀತಿಯಾದಂಥ ದಾಖಲೆಗಳು ಇಲ್ಲದೆ ತೇಲಿಸಿ ಬಿಟ್ಟಂಥ ಪ್ರಶ್ನೆಗಳು ಕೂಡ ಇದೆ ಇವತ್ತು ಏನಾಗುತ್ತೆ ಅನ್ನೋದು ಪ್ರಶ್ನೆ ಶಿವರಾಜ್ ಪತ್ರ ಮೂವತ್ ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ ಏನ್ ನಾನು ಹೇಳಬೇಕಾ ಶಾಸಕರು ಲೆಟರ್ ಕೊಟ್ಟರೆ ತಗೊಂಡೋಗಿ ಯಾರೋ ಕಾಂಗ್ರೆಸ್ ನಾಯಕರಿಗೆ ಇದೇನು ಗೊತ್ತಿಲ್ವಾ ಆ ನಾಯಕರ ಗಳಿಗೆ ನಾನಿನ್ ತಾಳ್ಬೇಕು ಹೇಳ್ತಾ ಇದ್ದೀನಿ ಇರೋದನ್ನ ಹೇಳ್ತಾ ಇದ್ದೀನಪ್ಪ ಆಮೇಲೆ ಸಾಕ್ಷಿ ಇಡಿ ಸಾಕ್ಷಿ ಇಡಿ ಅಂದ್ರೆ ಐನೂರು ಕೋಟಿ ಒಂದ್ ಸಾವಿರ ಕೋಟಿ ಅಂತ ಹೊಡಿತಾ ಇದೀರಲ್ಲ ಈಗ ಯಾರೋ ಒಬ್ಬ ತಹಶೀಲ್ದಾರ್ ಅಂತ ಹೇಳಿ ಅವ್ರು ಮೂರು ಕೋಟಿ ಕೊಟ್ಟು ಬಂದ್ನಲ್ಲ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಕೂತಿದೆ ಇದು ನಮ್ಮ ರಾಜ್ಯ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ತಂದಿದ್ದು ಈಸ್ಟ್ ಇಂಡಿಯಾ ಕಂಪನಿಗಳಿದ್ದಂಗೆ ಇವತ್ತು ಎರಡು ವರ್ಷಗಳು